ಕಾಂತಿ, ನಾನು ಹೇಳಿದ್ದಲ್ಲ ನಮ್ಮ ಮನೆಗೆ ನೆಂಟರು ಬರ್ತಾರೆ ಅಂತ. ಅವರೇ ಇವರು. ಏ ವಂದನ, ನಿಂಗೇನೇ ಕೆಲ್ಸ? ನಿಂದೆಲ್ಲ ಆಯ್ತಲ್ಲ, ನಿನ್ ನೋಡ್ಕೊಂಡು ಯಾರೋ ಬಂದಿದ್ದಾರೆ, ಹೋಗಿ ನೋಡು. ನೋಡಮ್ಮ ಕಾಂತಿ, ಇವ್ರ ಹೆಸರು ಬಾಬು ಅಂತ. ಕಡಗ ಬಾಬು ಅಂದ್ರೆ ಇಡೀ ಬೆಂಗಳೂರಲ್ಲೆಲ್ಲ ತುಂಬಾ ಫೇಮಸ್. ಹೌದಾ? ನಮಸ್ಕಾರ ಸರ್. ನೀನೇನೋ ಕೆಲ್ಸ ಬೇಕು ಅಂತ ಹೇಳ್ತಿದ್ದಲ್ಲ, ಇವ್ರ ಹತ್ರನೇ ಕೇಳು, ಇವ್ರು ನಿನ್ಗೆ ಒಳ್ಳೆ ಕೆಲ್ಸ ಕೊಡ್ತಾರೆ. ಕೈಯಲ್ಲಿ ಮಣ್ಣಿಟ್ಕೊಂಡು ಪ್ರಾರ್ಥನೆ ಮಾಡ್ಕೊಳ್ಳಿ. ಮನೆ ಸರಿ ನೋಡ್ಕೊಂಡು ಇಡೀ ಮಣ್ಣನ್ನ ತೇರ್ಮಲ್ಲ. ಕಷ್ಟ ಕಷ್ಟ ಅಂತ ಹೇಳಿ ಎಂಥವನ್ನ ನಷ್ಟ ಮಾಡ್ಕೋತೀಯ? ಜೀವನದಲ್ಲಿ ಯಾವಾಗ ಏನ್ ಬೇಕಾದ್ರೂ ಆಗ್ಬಹುದು, ಅದಕ್ಕೆ ನಾವು ಇರೋಷ್ಟಿನ ಎಂಜಾಯ್ ಮಾಡ್ಬಿಡ್ಬೇಕು. ಆ ಕಡೆ ಸುಖನೂ ಸಿಕ್ಕಾಗುತ್ತೆ, ಈ ಕಡೆ ದೊಡ್ಡ ಕಾರು ಬಂಗ್ಲೆ ಎಲ್ಲ ಸಂಪಾದನೆ ಮಾಡೋದಾಗುತ್ತೆ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕು. ಸ್ವಲ್ಪ ಕಷ್ಟ ಆಗುತ್ತೆ, ಆಮೇಲೆ ಆಮೇಲೆ ಅದೇ ಸರಿ ಹೋಗುತ್ತೆ. ಬಾಬು ಸಾಹೇಬ್ರಿಗೆ ಫಿಕ್ಸ್ ಆಗಿದ್ದು ಹುಡುಗಿ. ಏನಾಯ್ತು? ಆ ಹುಡುಗಿ ತಪ್ಪಿಸ್ಕೊಂಡವ ಅವಳೆ. ತಪ್ಪಿಸ್ಕೊಂಡು ಹೋಗ್ತೀನಿ, ತಪ್ಪಿಸ್ಕೊಂಡು. ಅಕ್ಕ, ನಾನು ನೋಡ್ತಾ ಇದ್ದೀನಿ ಈ ಏರಿಯಾನೇ ಬಿಟ್ಟು ತಪ್ಪಿಸ್ಕೊಂಡು ಹೋಗ್ತಾವಳೆ ಈ ಅಮ್ಮ. ನೋಡಿ, ನಿಮ್ಮನೆ ಮೊಸರು ತಿಕ್ಕೊಂಡಿರ್ತೀನಿ. ನಿನಗಿರೋ ಈ ಅಂದ ಚಂದಕ್ಕೆ ನಮ್ ಬಾಬು ಸೌಕರ್ರು 1,000 ರೂಪಾಯಿ ಕೊಟ್ಟಿದ್ದಾರೆ ಕಣೆ. ನೋಡೆ ನೋಡೆ, ಇಲ್ಲಿ ಏನೇ ಬಿತ್ರಿ, ನೀವು ರೆಡಿ ಮಾಡು ಅಂತ ಕಳ್ಸಿದ್ರೆ ಹೋಗೋ ಪ್ಲಾನ್ ಹೇಳ್ಕೊಟ್ಟಿದ್ಯಾ? ಯಾಕ, ನಾನೇನು ಮಾಡ್ಲಿಲ್ಲ. ಓಡಾಗಿಲ್ಲ ನೋಡು, ಎರ್ಕೊಂಬಂದಿದ್ದೀನಿ. ರಾತ್ರಿ ಮತ್ತೆ ಸೌಕರ್ರು ಬರ್ತಾ ಇದ್ದಾರೆ, ಇಲ್ಲೇ ನಾವು ಬೇಗ ರೆಡಿ ಮಾಡ್ಬೇಕು. ಹಿಂದೆ ಹೋದ್ರೆ ನಿಮ್ಮ ಗ್ರಾಚಾರ ಬಿಡಿಸ್ಬಿಡ್ತೀನಿ. ನಿಮ್ಮನ್ನೆಲ್ಲ ನಂಬಿದ್ದೆ. ಹೋದ್ರೆ ಬದುಕೋಕೆ ತುಂಬಾ ಜಾಗ ಇದೆ, ಆದ್ರೆ ನಾವು ಹೋದ್ರೆ ಬದುಕೋಕೆ ಸಾಧ್ಯನೇ ಇಲ್ಲ. ನಿಮ್ಗೇನಾದ್ರೂ ಈ ವಿಷಯ ಎಲ್ಲ ಹೇಳಿದ್ರೆ ರಾಜಿ ನಮ್ಮನ್ನೆಲ್ಲ ಹುಟ್ಟಲಿಲ್ಲ ಅನ್ನಿಸ್ತೀನಿ ಅಂತ ಹೆದರ್ಸಿದ್ಲು. ಅಪ್ಸರ ತರ ಕಾಣ್ತೀನಿ ಅಂದ್ಲು. ಈಗ ಅಲಂಕಾರ ಮಾಡ್ಕೊಂಡು ಸಂಪಾದನೆ ಮಾಡ್ಬೋದು ಅಂದ್ಲು. ತಲೆಗೆ ನಂತಾನೆ ಆಗ್ಲಿಲ್ಲ. ಅಯ್ಯೋ, ಒಪ್ಕೊಳ್ಳಿ ಅಂದ್ರೆ ರಾಜಿ ಪ್ರಾಣ ಉಳಿಸ್ಬೇಕಲ್ಲ.